ನಿನ್ನೆ ಟ್ರೈಲರ್ ನೋಡಿದೆ ಇವೆಂಟಲ್ಲಿ, ತುಂಬಾ ಸಖತ್ತಾಗಿತ್ತು. ಅಂದರೆ ಈ 2024 5 ಮಂತ್ಸಲ್ಲಿ ಡಿಫ್ರೆಂಟ್ ಆದ ಬೆಸ್ಟ್ ಟ್ರೈಲರ್ ಕಟ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಕತೆ ಸಬ್ಜೆಕ್ಟ್ ಬಂದಾಗ ನರ್ವಸ್ ಆಗಿತ್ತ? ನರ್ವಸ್ ಆಗೋಕ್ಕಿಂತ ಫಸ್ಟು ನಂಗೆ ಕತೆ ಇಷ್ಟ ಆಯಿತು. ಗಂಗಾಧರ್ ಸರ್ ಹೇಳಿದ್ಮೇಲೆ ಕತೆ ಇಷ್ಟ ಆಗಿ ನನಗೂ ಅನಿಸಿದ್ದಾವೆ. ಡಿಫ್ರೆಂಟ್ ಆಗಿದೆ, ಹೊಸ ಸಬ್ಜೆಕ್ಟ್ ಟಚ್ ಮಾಡಿದ್ದಾರೆ, ಆನ್ಲೈನ್ ಗೇಮಿಂಗು. ಸೊ ತುಂಬ ಖುಷಿ ಆಯಿತು ನನಗೆ ಬಂದು ಹೇಳಿದ್ರು ಅಂತ, ನನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಅದು ಹಂಗೆ ಒಪ್ಕೊಂಡೆ ಕತೆನ. ಇಷ್ಟ ರಿಯಲ್ ಸ್ಟೋರಿಗಳು ಈ ಥರ ತುಂಬ ನಡೆದಿದೆ. ಅಂದರೆ ಸುಸೈಡ್ ಮಾಡ್ಕೊಂಡಿರೋದಿದೆ, ಮೆಂಟಲಿ ಡಿಸ್ಟರ್ಬ್ ಆಗಿರೋದಿದೆ, ತುಂಬ ಕೇಸ್ಗಳು ಅಂದರೆ ಇಂಡಿಯಾದಲ್ಲಾಗಲಿ ಫಾರಿನ್ ತುಂಬ ಕೇಸ್ಗಳು ಹೌದು. ಇವಾಗ ನಾನು ನೋಡ್ತಾರ, ಐ ಮೀನ್ ನಾನು ಸರೌಂಡಿಂಗ್ ನೋಡ್ತಾ ಇದ್ದೀನಲ್ಲ, ಲೈಕ್ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲ. ಸೊ ಅವರು ಗೇಮಿಂಗ್ ವರ್ಲ್ಡ್ನ ಆರ್ ಆನ್ಲೈನ್ ವರ್ಲ್ಡ್ನ ರಿಯಲ್ ವರ್ಲ್ಡ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕೆ ಆಗ್ತಾ ಇಲ್ಲ ಕೆಲವರಿಗೆ. ಸೊ ತುಂಬ ಡಿಸ್ಟರ್ಬ್ ಆಗ್ತಾರೆ ಇವಾಗ ಗೇಮಲ್ಸ್ ಹೋದ್ರೆ, ಅವ್ರು ತುಂಬ ಎಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಅದೆಲ್ಲ ನೋಡಿದಾಗ ಅನಿಸುತ್ತೆ ಏನು ಯಾಕೆ ಹಿಂಗೆ ಅಂತ. ಬಟ್ ಅದೇ ಅವ್ರು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಲೈನ್ ವರ್ಲ್ಡ್ಗೂ ರಿಯಲ್ ವರ್ಲ್ಡ್ಗೂ ಮೇ ಬಿ ಲೆಸ್ ಕೇಸಸ್. ನಿಮ್ಮ ಲೈಫಲ್ಲಿ ಇಲ್ಲ, ನಾನು ಆ್ಯಕ್ಚುಲಿ ಸ್ಪೋರ್ಟ್ಸ್ ನಾವು ಚಿಕ್ಕ ಆ್ಯಕ್ಚುಲಿ ನಾನು ಹೈಸ್ಕೂಲಿಗೆ ಬಂದಮೇಲೆ ಗೇಮಿಂಗು ಫೋನ್ಸು ಗ್ಯಾಜೆಟ್ಸ್ ಅಂತ ಪಿಕಪ್ ಆಗಿದ್ದು. ಅದಕ್ಕಿಂತ ಮುಂಚೆ ನಾವು ಬರೀ ರೋಡಲ್ಲೇ ಆಟಾಡಿರೋದು ಜ್ಞಾಪಕ. ರೋಡು, ಗ್ರೌಂಡು, ಕ್ರಿಕೆಟು, ಲಗೋರಿ ತುಂಬ ಆಡಿದ್ದೀವಿ ನಾವು. ಸೊ ಬೈಸ್ಕೊತಾ ಇದ್ವಿ ಇನ್ಫ್ಯಾಕ್ಟ್ ಮನೇಲಿ, ಮನೆಗೆ ಬರೋಲ್ಲ ಬರೀ ಅಲ್ಲೇ ಆಟಾಡ್ತಾ ಇರ್ತೀರಾ ಅಂತ. ಸೊ ಮೇ ಬಿ ನಮ್ಮ ಜನರೇಷನೇ ಚೆನ್ನಾಗಿತ್ತು ಅನಿಸುತ್ತೆ. ಆ ಥರ ಇಲ್ಲ, ನಾನು ಒಂಥರ ಮಿಡಲಲ್ಲಿ, 1999 ಬಾರ್ನ್, ಈ ಸೈಡ್ ಮಿಲೇನಿಯಲ್ಲೂ ಅಲ್ಲ ಜೆನ್ಜಿನೂ ಅಲ್ಲ, ಸೊ ಮಿಡಲಲ್ಲಿ ಇದ್ದೀರಿ. ಸಿ ಬೋರ್ ಹೊಡೆದಾಗ ಆಡೋದು ಎಂಟರ್ಟೈನ್ಮೆಂಟ್ಗೆ ಅಷ್ಟಕ್ಕಂತ ಇಟ್ಕೊಂಡ್ರೆ ಒಳ್ಳೇದು, ಅದನ್ನೇ ಫುಲ್ ಸೀರಿಯಸ್ ಆಗಿ ತಗೊಂಡು ಅವ್ರ ಲೈಫ್ ಎಫೆಕ್ಟ್ ಮಾಡಿಕೊಂಡ್ರೆ ಕೆಟ್ಟದು. ಇಲ್ಲ ಸರ್, ಇದು ನ್ಯಾಚುರಲ್ ವಾಯ್ಸ್, ಇದು ದೇವ್ರು ಕೊಟ್ಟಿದ್ ವಾಯ್ಸ್ ಹಿಂಗೆ ಇದೆ. ಇಲ್ಲ, ಇದು ನ್ಯಾಚುರಲ್ ವಾಯ್ಸ್, ದೇವ್ರು ಕೊಟ್ಟಿದ್ ವಾಯ್ಸ್. ಡೈಲಾಗ್ ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಚೆನ್ನಾಗಿ ಹೇಳ್ಬೇಕಷ್ಟೇ ಡೈಲಾಗ್ ಚೆನ್ನಾಗಿ ಬರೋಕ್ಕೆ. ವಿಜಯ ರಾಘವೇಂದ್ರ ಸರ್ ಜೊತೆ ಫಸ್ಟ್ ಸಿನಿಮಾ ಅದು ನಿಮ್ಮ ತಂದೆಯಾಗೆ ನೋಡ್ತಾ ಇದ್ದೀರಾ ಅಂತ ನನ್ಗೆ ಅನ್ಸುತ್ತೆ ನೋಡಿದಾಗ. ಜೊತೆಲ್ಲೇ ಇದ್ದಿದ್ದು ಜೊತೆ ಹೇಗಿದೆ ಸರ್ ಅವ್ರ ಜೊತೆ ವರ್ಕಿಂಗ್ ಸ್ಟೈಲ್ಸ್? ಫಸ್ಟ್ ತುಂಬ ಭಯ ಆಯಿತು, ರಾಘುಮಾಮ ನರ್ವಸ್ ಆಗಿದ್ದೆ. ಗೊತ್ತು ನಿಮ್ಗೆ ಎಲ್ರಿಗೂ ರಾಘುಮಾಮ ಎಂಥ ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು. ನಾನು ಅವ್ರ ಲೆವೆಲ್ ಮ್ಯಾಚ್ ಮಾಡೋಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ಅವ್ರ ಮುಂದೆ ಡಮ್ಯಾಗೆ ಕಾಣ್ಬಾರ್ದಲ್ಲ ಅಂತ ಅದೊಂದು ಫಿಯರ್ ಇತ್ತು, ಚೆನ್ನಾಗಿ ಮಾಡಬೇಕು ಅವ್ರ ಮುಂದೆ ಅಂತ. ಆ ಫಿಯರ್ ಇದ್ದಾಗ ರಾಘುಮಾಮ ಹೇಳಿದರು, ತುಂಬ ತಲೆ ಕೆಡ್ಸ್ಕೊಂಬೇಡ, ಏನಿದೆ ಸೀನ್ ತಕ್ಕಂಗೆ ಮಾಡು, ಈಸಿ ಮಾಡಿಕೊಟ್ರು ರಾಘುಮಾಮ. ಸೊ ಅಲ್ಲಿಂದ ಫ್ಲೋ ಆಗಿ ಹೋಯಿತು. ಇಡೀ ಸಿನಿಮಾದಲ್ಲಿ ಗ್ರೇ ಗೇಮ್ಸಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ಸೀನ್ ತುಂಬ ಕಷ್ಟ ಅನಿಸಿದ್ಯಾ? ಅದು ಒಂದು ಸೀನು ಯಾವುದು, ಐ ಥಿಂಕ್ ಸಿಂಪಲ್ ಸೀನ್ ಅದು, ನಾನೇನೋ ಬರೀ ಒಂದು ಎರಡು ಲೈನ್ ಹೇಳಬೇಕಿತ್ತು, ಬರಲೇ ಇಲ್ಲ ಅದು, ತುಂಬ ಟೇಕ್ಸ್ ತೊಗೊಂಡ್ವಿ. ಅದು ನನಗೂ ಗೊತ್ತಿರಲಿಲ್ಲ ಇದಿಷ್ಟು ಕಷ್ಟ ಸೀನು ಅಂತ, ಸಿಂಪಲ್ ಅಂದ್ಕೊಂಡಿದ್ದೆ. ಸೊ ಅದನ್ನ ಜ್ಞಾಪಕ ಬರ್ತಾ ಇಲ್ಲ, ಬಟ್ ಅದು ಇನ್ಸಿಡೆಂಟ್ಸ್ ಜ್ಞಾಪಕ ಇದೆ. ಇನ್ಸಿಡೆಂಟ್ ನಿಮ್ಮ ಮತ್ತು ಅಪ್ಪಣ್ಣವ್ರದ್ದು ಇಡೀ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ ಇದೆ, ತಾಯಿ ಪಾತ್ರ ಅಂತ ಕೇಳಿ. ಹೌದು, ತಾಯಿ ಪಾತ್ರ. ಅವ್ರ ಜೊತೆ ವರ್ಕ್ ಮಾಡಿದ್ದು ಮತ್ತು ಅವ್ರು ತುಂಬ ದಿವಸ ಆಯಿತು ತೆರೆ ಮೇಲೆ ಕೂಡ ಬಂದು, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ಓ, ಅಪರ್ಣ ಮ್ಯಾಮ್ ಅಂತೂ ತುಂಬ ಸ್ವೀಟ್. ನಾವು ಆ್ಯಕ್ಚುಲಿ ಬಿಹೈಂಡ್ ದ ಸೀನ್ಸು ಏನಂದರೆ ನಾವು ಜಾಸ್ತಿ ನಾಯಿ ಬಗ್ಗೆ ಮಾತಾಡ್ತಾ ಇದ್ವಿ, ಅವ್ರ ಮನೇಲಿರೋ ನಾಯಿ ಬಗ್ಗೆ, ಅವ್ರ ಪೆಟ್ಸ್ ಬಗ್ಗೆ ತುಂಬ ಶೇರ್ ಮಾಡ್ಕೊತ ಇದ್ವಿ. ಅವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಮ ಮನೆಯಲ್ಲಿರೋ ಪೆಟ್ಟಿ ಹಿಂಗೆ ಹಂಗೆ, ಅವ್ರ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ರು. ಒಂಥರ ನನಗೆ ಅವರು ಎಂಥ ದೊಡ್ಡ ಆ್ಯಕ್ಟ್ರು, ಸೀನಿಯರ್ ಆರ್ಟಿಸ್ಟು. ಸೊ ತುಂಬ ನಂಗೆ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ನಂಗೆ ಭಯ ಇತ್ತು, ಅಯ್ಯೋ ಅಪರ್ಣ ಮ್ಯಾಮ್ ಜೊತೆ ಹೆಂಗೆ ಆ್ಯಕ್ಟ್ ಮಾಡೋದು, ಅವ್ರ ಲೆವೆಲ್ ಏನು, ನಮ್ಮ ಲೆವೆಲ್ ಏನು ಅಂತ. ಆಮೇಲೆ ಗೊತ್ತಾಯಿತು ತುಂಬ ಸ್ವೀಟು, ತುಂಬ ಹಂಬಲು. ನಂಗೆ ಒಂಥರ ಏನು
ನಂಗೆ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸ್ಬಿಟ್ರು. ನನಗೇನು ಆ ಥರ ಭಯ ಆಗಲಿ ನರ್ವಸ್ನೆಸ್ ಆಗಿ ಬರಲೇ ಇಲ್ಲ. ಹಂಗೆ ಶಾರ್ಟ್ ಆದಮೇಲೆ ಮಾತಾಡ್ತಾ ಇದ್ವಿ, ಹೇಗೆ ಕಾಮನ್ ಟಾಪಿಕ್ಸ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಚೆನ್ನಾಗಿತ್ತು ಅಂತಾರೆ ಅವ್ರ ಜೊತೆ. ಕೇಳ್ಪಟ್ಟೆ ಹುಷಾರಿಲ್ಲ ಅಂತ. ಐ ಹೋಪ್ ತುಂಬ ಬೇಗ ರಿಕವರ್ ಆಗಿ ಬರ್ತಾರೆ ನಮ್ಮ ಫಿಲಮ್ ನೋಡೋಕ್ಕೆ ಅಂತ ಕಾಯ್ತಾ ಇದ್ದೀನಿ ನಾನು ಅವ್ರ ಜೊತೆ ಮಾತಾಡೋಕ್ಕೆ. ಇಡೀ ಅಂದರೆ ಲವ್ ಸೀನ್ ಎಲ್ಲ ತುಂಬ ನೋಡಿದ್ದೀನಿ ಟ್ರೈಲರಲ್ಲಿ. ಸೊ ಹೀರೋಯಿನ್ ಜೊತೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನರ್ವಸ್ ಆಯ್ತಾ? ಐ ಥಿಂಕ್ ಮೇ ಬಿ ಅದೇ ಕಷ್ಟದ ಸೀನ್ ಆಗಿದೆ, ಅಲ್ಲೇ ಕಷ್ಟ ಆಗಿದ್ದು. ಓ ತುಂಬ ಕಷ್ಟ ಸರ್, ರೊಮ್ಯಾನ್ಸ್ ಸೀನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಗೊತ್ತಾಯ್ತು ನನಗೆ.